هر هر مهادیو، هر هر مهادیو، هر هر مهادیو، 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 مهادیو. ಅಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತು ನಿಮ್ಮನ್ನು ನಾನು ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಅದುವೇ ಈಶಾ ಫೌಂಡೇಶನ್. ಈ ಈಶಾ ಫೌಂಡೇಶನ್ನಲ್ಲಿರುವಂತಹ 112 feet ಎತ್ತರದ ಈ ಶಿವನ ಪ್ರತಿಮೆ, ಇದನ್ನು ನಿಮಗೆ ನಾನು ಇವತ್ತು ತುಂಬ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ನಾನು ಹತ್ತಿರವಾಗಿ ಹೋಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಆ ಶಿವನ ಒಂದೊಂದು ಕಣ ಕಣಗಳನ್ನು ನಿಮಗೆ ಇಲ್ಲಿ ಪರಿಚಯ ಮಾಡ್ತಾ ಇದ್ದೀನಿ. ಇದರ ದೇವಸ್ಥಾನ, ಈ ಪ್ರತಿಮೆಯ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇದೆ. ನೋಡ್ತಾ ಇದ್ದೀರಾ, ಹಿಂದೆ ಅಲ್ಲಿ ಬೆಳ್ಳಿ ಗೋಡೆಗಳು, ಆ ಬೆಳ್ಳಿ ಗೋಡೆಗಳು ಅಂದರೆ ಆ ಒಂದು ಬೆಟ್ಟ ಇದೆ, ಆ ಬೆಟ್ಟ ಸುತ್ತಮುತ್ತಲೂ ಇದನ್ನು ಆವರಿಸ್ಕೊಂಡಿದೆ. ಇದನ್ನು ನಾನು ಹೇಳಬೇಕು ಅಂದರೆ ತಮಿಳುನಾಡಿನ ಒಂದು ಕೊಯಮತ್ತೂರು ಹತ್ತಿರ ಇರುವಂತಹ ಈಶಾ ಫೌಂಡೇಶನ್. ಈ ಈಶಾ ಫೌಂಡೇಶನ್ ಕಟ್ಟಿದವರೇ ಸದ್ಗುರು. ಸದ್ಗುರು ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಇವತ್ತು ಅವರು ದೇಶದ ವಿದೇಶಗಳಲ್ಲಿಯೂ ಕೂಡ ನಾನಾ ಭಾಗಗಳಲ್ಲಿ ಹೋಗಿ ಹಿಂದೂ ಧರ್ಮದ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರೇ ಈ ಒಂದು ಅದ್ಭುತವಾದಂತಹ ಪ್ರತಿಮೆಯನ್ನು ಕಟ್ಟೋಕ್ಕೆ ನಾಂದಿ ಹಾಡಿದ್ದು. ಇದು ಸಂಪೂರ್ಣವಾಗಿ ಪ್ಯೂರ್ ಆಗಿ ಕಬ್ಬಿಣದಿಂದ ತಯಾರಾದಂತಹ ಒಂದು ಮೂರ್ತಿಯಾಗಿದೆ. ಇದನ್ನು ಕಟ್ಟೋಕ್ಕೆ ಸರಿಸುಮಾರು ನನ್ನ ಪ್ರಕಾರ ಒಂದು 3-4 years ತೆಗೆದುಕೊಂಡಿದ್ದಾರೆ. ಇದು ಕಂಪ್ಲೀಟ್ ಬ್ಲ್ಯಾಕ್ ಬಣ್ಣದಾಗಿದೆ. ಇದರಲ್ಲಿ ನೋಡ್ತಾ ಇದ್ರೆ ಒಂದು ಚುಕ್ಕೆನ ಸುತ್ತ ನಿಮಗೆ ಕಾಣೋದಿಲ್ಲ. ಆ ಒಂದು ತಿಲಕ ಹಾಗೂ ಆ ಚಂದ್ರ ಬಿಟ್ಟರೆ ಬೇರೆ ನಿಮಗೆ ಏನು ಕಾಣೋದಿಲ್ಲ. ಸಂಪೂರ್ಣವಾಗಿ ಕಪ್ಪು ಬಣ್ಣದಾಗಿದೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಯಾವ ಧರ್ಮ ಆಗಲಿ, ಯಾವ ಜಾತಿ ಆಗಲಿ, ಎಲ್ಲರಿಗೂ ಅಲೋ ಮಾಡ್ತಾರೆ. ಇಲ್ಲಿ ಇವರೇ ಬರಬೇಕು, ಅವರೇ ಬರಬೇಕು, ಎಲ್ಲ ಜಾತಿ ಧರ್ಮ ಎಲ್ಲ ಜನ ನೋಡದೆ ಹಾಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಯಾರ್ಯಾರು ಶಿವನನ್ನು, ಆ ಹರವನ್ನು, ಆ ಹರಿಯನ್ನು, ಆ ಹರಿಹರರನ್ನು ನಂಬುತ್ತಾರೋ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದರು. ಎಲ್ಲ ಜಾತಿ ಧರ್ಮದಲ್ಲೂ ನೋಡಿದೆ ನಾನು, ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಹತ್ತಿರದಿಂದ ನೋಡಿದೆ. ಅದು ಇಂಪಾರ್ಟೆಂಟು. ಹಿಂದೆ ಆಗಲಿ ಮುಂದೆ ಆಗಲಿ ಪ್ರತಿಯೊಂದು ಹತ್ತಿರ ಹೋಗಿ ಆ ಯಾವ ಥರ ಅದನ್ನು ಕಟ್ಟಿದ್ದಾರೆ ಅನ್ನೋದನ್ನು ನಾನು ಗಮನಿಸ್ತಾ ಇದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಶಿವನ ಪ್ರತಿಮೆ ಇರುವಂತಹ ಒಂದು ಜಾಗ ಕೂಡ ನೋಡಿ ಎಷ್ಟು ಹತ್ತಿರವಾಗಿ ಹೋಗ್ತಾ ಇದ್ದೀನಿ ಅಂದರೆ, ನಾನು ಹೇಳಿದೆ ಇದನ್ನು ಸ್ಟೀಲಿಂದ ಮಾಡಿದ್ದಾರೆ, ಸ್ಟೀಲ್ ಪದರಗಳಿಂದ ಮಾಡಿದ್ದಾರೆ. ಅದನ್ನು ನಾವು ಹತ್ತಿರವಾಗಿ ಹೋದ್ ನೋಡಿದಾಗ ಅದು ಕಾಣುತ್ತೆ ನಮಗೆ, ಸ್ವಲ್ಪ ದೂರ ಹೋಗಿ ನೋಡಿದರೆ ಅದು ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ನೀವು ಈಗ ಹೋದಾಗ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ನೀವು ಪೂಜೆ ಕೂಡ ಮಾಡ್ಬೋದು. ತುಂಬ ಜನ ಮಾಡ್ತಾ ಇದ್ರು ಕೂಡ. ನಾವು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ, ಇದು ಎಷ್ಟು ಹತ್ತಿರ ಏನು ಹೋಗ್ತಾ ಇದ್ದೀನಿ ಅಂದರೆ, ಸುತ್ತಲೂ ತ್ರಿಶೂಲದಿಂದನೇ ಒಂದು ಫೆನ್ಸನ್ನು ಹಾಕಿದ್ದಾರೆ ನೋಡಿ. ಕೆಳಗಿಂದ ಮೇಲ್ಗಡೆ, ಮೇಲಿಂದ ಕೆಳಗಡೆ, ಆ ಚಂದ್ರ, ಆ ನಾಗರಹಾವು ಸುತ್ತಲೂ ಶಿವನ ಕಲ್ಲಲ್ಲಿರೋದು. ಆಮೇಲೆ ನೀವು ಅಲ್ಲಿಂದ ಬಂದಮೇಲೆ ಇಲ್ಲಿ ಪೂಜೆ ಕೂಡ ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ ಹಾಗೆ ಇಲ್ಲಿರುವಂತಹ ಆ ಬೆಟ್ಟ ಗುಡ್ಡಗಳ ಸಾಲು ಎಷ್ಟು ಅಪ್ರತಿಮವಾಗಿದೆ ಅಂದರೆ, ನಿಜಕ್ಕೂ ಇದು ಒಂದು ಅನುಭವನೇ ಬೇರೆ. ಇದನ್ನು ನೀವು ನೋಡೋಕ್ಕೆ ಕನಿಷ್ಠ ಪಕ್ಷ ನಿಮಗೆ 1.5 hours ಆದರೂ ಬೇಕು. ಧ್ಯಾನ ಮಾಡಬೇಕು ಅಂದರೆ ಆರಾಮಾಗಿ 3-4 hours ಇರ್ಬೋದು. ಈಶಾ ಫೌಂಡೇಶನಲ್ಲಿ ರೂಮ್ ತೊಗೊಂಡು ಆರಾಮವಾಗಿರ್ಬೋದು. ಪ್ರತಿ ದಿನಕ್ಕೆ ಅಲ್ಲಿ ನಿಮಗೆ 300 rupees ಮಾತ್ರ ಚಾರ್ಜ್ ಮಾಡ್ತಾರೆ. ಜೊತೆಗೆ ನಿಮಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ. ಬಟ್ ಏನಂದರೆ, ಇಲ್ಲಿನ ಪರಿಸರ ಇದು ಇತ್ತೀಚೆಗೆ ತುಂಬಾ ಹೆಸರುವಾಸಿ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಜನ ಬರ್ತಾರೆ, ಬರೀ ತಮಿಳುನಾಡು, ಕರ್ನಾಟಕ ಅಥವಾ ಕೇರಳ ಅಂತೆಲ್ಲ, ದೇಶದ ನಾನಾ ಭಾಗಗಳಿಂದ ಬರ್ತಾರೆ. ಈ ಒಂದು ಅಷ್ಟೊಂದು ಪಾಪ್ಯುಲಾರಿಟಿ ಇದನ್ನು ಪಡ್ಕೊತಾ ಇದೆ. ಈ ಥರದ ಪ್ರತಿಮೆಗಳು ನನ್ನ ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲೂ ಆಗಬೇಕು ಅನ್ನೋದು. ಕರ್ನಾಟಕದಲ್ಲೂ ಕೂಡ ಈಗ ನಮ್ಮ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಹತ್ತಿರ ಇರುವಂತಹ ಒಂದು ಪ್ರದೇಶದಲ್ಲಿ ಈಶಾ ಫೌಂಡೇಶನ್ನವರೇ ಇದೇ ಥರದ ಒಂದು ಮೂರ್ತಿಯನ್ನು ಕೂಡ ಅಲ್ಲಿ ಕಟ್ತಾ ಇದ್ದಾರೆ. ಇದೇ ಥರ ಅದು ಬರ್ಬೋದು ಅಂದ್ಕೊಂಡು ನಾನು ಅಂದ್ಕೊತೀನಿ. ಬರೋ ದಿನಗಳಲ್ಲಿ ಅಲ್ಲಿ ಕೂಡ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಪರಿಸರ ಎಷ್ಟೊಂದು. ಇದು ಕೇರಳ ಮತ್ತು ತಮಿಳ್ನಾಡು ಬಾರ್ಡರ್ನಲ್ಲಿರೋದ್ರಿಂದ ನಿಮಗೆ ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ನಿಮಗೆ ಕಾಣುತ್ತೆ. ಇದರ ಹಿಂದಿಂದ ನೀವು ಮುಂದೆ ಈಶಾ ಫೌಂಡೇಶನ್ಗೆ ಹೋಗ್ಬೋದು. ನಾನು ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಇದು ಬ್ಯಾಕ್ ಸೈಡ್, ಇದು ಅಲ್ಲಿಂದ ನೀವು ದೂರ ಹೋದರೆ ಒಂದು 1 kilometer ದೂರ ಹೋದರೆ ನಿಮಗೆ ಈಶಾ ಫೌಂಡೇಶನ್ ಸಿಗುತ್ತೆ. ಅಲ್ಲಿ ನಿಮಗೆ ಇರೋಕ್ಕೆಲ್ಲ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಧ್ಯಾನಲಿಂಗನೂ ಕೂಡ ಇದೆ. ಜನ ಇಲ್ಲಿ ಕಾರು ಹಾಗೂ ಎತ್ತಿನ ಬಂಡಿಯಲ್ಲಿ ಕೂಡ ಬರ್ತಾ ಇದ್ದಾರೆ. ನಾವು ಕೂಡ
ಈಗ ಎತ್ತಿನ ಬಂಡೆಯಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಈ ಒಂದು ಆದಿಯೋಗಿ ವಿಗ್ರಹದಿಂದ ಈಶಾ ಫೌಂಡೇಶನ್ಗೆ ಹೋಗೋಕ್ಕೆ ನಿಮಗೆ 1 ಕಿಲೋಮೀಟ್ರ್ ದೂರ ಇದೆ. ನೀವು ನಡ್ಕೊಂಡು ಆರಾಮ ಹೋಗ್ಬೋದು. ಕೆಲವರು ವಯಸ್ಸಾದವರಾಗಲಿ ಬೇರೆ ಯಾರಾಗಲಿ ಎತ್ತಿನ ಬಂಡಿಗಳನ್ನು ಹತ್ಕೊಂಡು ಹೋಗ್ತಾರೆ, ಅದು ಒಂಥರ ಸಹಾಯ ಮಾಡಿದಂಗೆ ಆಗುತ್ತೆ. ಎತ್ತಿನ ಬಂಡಿ ನಿಮಗೆ ಚಾರ್ಜ್ ಅಪ್ಪ ಅಂದರೆ 10 ರೂಪಾಯಿ ಆಗುತ್ತೆ. ಅಲ್ಲಿ ಕೌಂಟ್ರ್ ಇದೆ, ಆ ಕೌಂಟ್ರಲ್ಲಿ ನೀವು ಪಡ್ಕೊಂಡು ಆರಾಮವಾಗಿ ಯಾರು ಎತ್ತಿನ ಬಂಡಿಯಲ್ಲಿ ಇಲ್ಲಿವರೆಗೆ ಹತ್ತಿಲ್ವೋ ಅಂಥವ್ರಿಗೆ ಒಂದು ಹೊಸ ಅನುಭವ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ನಾವೆಲ್ಲ ಕಾರು, ರೈಲು, ವಿಮಾನ ಹತ್ತಿದ್ದೀವಿ. ಆದರೆ ಯಾರಿಗೆ ಎತ್ತಿನ ಬಂಡಿ ಹತ್ತಿಲ್ಲ ಅಂತ ಅನಿಸುತ್ತೋ ಅವರು ಇಲ್ಲಿ ಈಶಾ ಫೌಂಡೇಶನ್ ಈ ಆದಿಯೋಗಿ ಸ್ಟ್ಯಾಚ್ಯೂಗೆ ಬಂದುಬಿಟ್ಟು ನೀವೊಂದು ಪ್ರಯಾಣವನ್ನು ಮಾಡ್ಬೋದು ಅಂತ ಅನಿಸ್ತಾ ಇದ್ದೀನಿ. ಯಾಕಂದರೆ ಇದೊಂದು ಒಳ್ಳೆಯ ಅನುಭವ ನೋಡಿ, ಎಷ್ಟು ಜನ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಕನಿಷ್ಠ ಪಕ್ಷ ಒಂದು ಸರಿ ನಿಮಗೆ ಒಂದು 10 ರಿಂದ 12 ಜನ ನೀವು ಹೋಗ್ಬೋದು ಈ ಎತ್ತಿನ ಬಂಡಿಯಲ್ಲಿ. ಈಗ ನಾವು ಕೂಡ ಇದರಲ್ಲಿ ಹೋಗೋಣ ನಮ್ಮ ಸ್ನೇಹಿತರ ಜೊತೆ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ಸೊ ಈಗ ನಾವು ಎತ್ತಿನ ಬಂಡಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಆ ಅಷ್ಟು 1 ಕಿಲೋಮೀಟ್ರ್ ದೂರ ಹೋಗಬೇಕು. 10 ಕಿಲೋ ಹೋದ್ಮೇಲೆ ನಿಮಗೆ ಅಲ್ಲಿ ಈಶಾ ಫೌಂಡೇಶನಲ್ಲಿರುವಂತಹ ರೂಮ್ಗಳು, ವ್ಯವಸ್ಥೆ ಎಲ್ಲ ಕೂಡ ಇದೆ. ನಮ್ಮ ಸ್ನೇಹಿತರು ಕೂಡ ನಮ್ಮ ಜೊತೆ ಬಂದಿದ್ದರು. ಅವರ ಅನುಭವಗಳನ್ನು ಕೂಡ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ ನೋಡೋಣ ಅವರ ಒಂದು ಅನುಭವ ಹೇಗಿತ್ತು, ಈ ಆದಿಯೋಗಿ ಅನುಭವ ಹೇಗಿತ್ತು, ಅಥವಾ ಈಶಾ ಫೌಂಡೇಶನ್ ಅನುಭವ ಹೇಗಿತ್ತು, ಇದರ ಎಲ್ಲ ಮಾಹಿತಿಯನ್ನು ಅವ್ರ ಬಾಯಿಂದಲೇ ಕೇಳೋಣ. ಎಷ್ಟೋ ಜನ ನಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ನೋಡಿ. ನಾವು ಅಷ್ಟು ದೂರ ಬಂದ್ವಿ, ಆಲ್ಮೋಸ್ಟ್ 100 ಮೀಟ್ರಷ್ಟು ದೂರ ಬಂದಿದ್ದೀವಿ ಅಂದ್ಕೊಳ್ತೀನಿ. ಈ ನಡ್ಕೊಂಡು ಹೋಗ್ಬೋದು ಅಥವಾ ನೀವು ಬಂಡೆಯಲ್ಲಿ ಕೂಡ ಬರ್ಬೋದು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಪೀಸ್ಫುಲ್ 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 ಡಿವೈನ್ ಪ್ಲೇಸ್. ಬಾಡಿ ಫುಲ್ ರಿಜುವೇಟ್ ಆಯಿತು. ಬಟ್ ಎಸ್, ಮೈಂಡ್ ಸೋಲ್ ತುಂಬ ಸ್ಟ್ರೆಸ್ ಆಗಿದ್ರೆ ಯು ಮಸ್ಟ್ ವಿಸಿಟ್ ಒನ್ಸ್ ಹಿಯರ್. ಐ ಕ್ಯಾನ್ ಗ್ಯಾರಂಟಿ ದಟ್ ಇವಾಗ ಗೋಂಟ್ ಹ್ಯಾವ್ ಡಿಫ್ರೆಂಟ್ ಫೀಲಿಂಗ್. ಮೇ ಬಿ ಸಬ್ ಅದೆಲ್ಲ ಬೇರೆ ಥರ ಅಂತ ಅಂದ್ಕೊಂಡಿದ್ದು, ಸುಮ್ಮನೆ ಬರೀ ಥಿಯೇಟಿಕಲ್ ಅಂದ್ಕೊಂಡಿದ್ದು. ಐ ಕ್ಯಾನ್ ನಾವ್ ಸೇ ದಟ್ ಇಸ್ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ಇಂಪ್ರೆಸ್ಡ್. ಎವ್ರಿಬಡಿ ಶುಡ್ ಮ್ಯೂಸಿಕ್, ಸ್ಪೆಷಲಿ ಹೂವರ್ ಇನ್ ಐಟಿ. ನಮಸ್ಕಾರ. ಜಾಗ ತುಂಬ ಚೆನ್ನಾಗಿದೆ. ಸ್ಟ್ರೆಸ್ ಇದ್ರೆ ಲೈಫಲ್ಲಿ ಸ್ವಲ್ಪ ವಿಸಿಟ್ ಮಾಡಿ, ಇಲ್ಲಿರೋ ಯೋಗ ಅಭ್ಯಾಸಗಳನ್ನು ಮಾಡಿ, ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ. ಮೈಂಡು ಮತ್ತು ಬಾಡಿ ತುಂಬಾ ಲೈಟ್ ಅನ್ನಿಸ್ತಾ ಇದೆ. ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನಾವು ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದು ಅಷ್ಟೇ ಟಯರ್ಡ್ ಇದ್ರೂ ಇದು ಒಂದು ಈ ಆದಿಯೋಗಿಯ ಸ್ಟ್ಯಾಚು ಮುಂದೆ ಬಂದು ನಿಂತ್ಕೊಂಡು ಸ್ನಾನ, ಮತ್ತು ಇದೊಂದು ಪಾಂಡ್ ಇದೆ ಅಲ್ಲಿ, ಪಾಂಡಲ್ಲಿ ಸ್ನಾನ ಮಾಡಾದಮೇಲೆ ತುಂಬ ಲೈಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಸೋ ಬ್ಲೆಸ್ಡ್ ಟು ವಿಸಿಟ್ ದಿಸ್ ಪ್ಲೇಸ್. ಸೊ ಐ ಥಿಂಕ್ ಈ ಜಾಗ ನೋಡಬೇಕು ಅಂದರೆ 2-3 ದಿನ ಬೇಕಾಗುತ್ತೆ. ಸೊ ವಿ ಆರ್ ಸ್ಟೇಯಿಂಗ್ ಇನ್ ಕಾಟೇಜ್. ಸೊ ಇಟ್ಸ್ ಇಟ್ಸ್ ಅ ವೆರಿ ಡಿವೈನ್ ಪ್ಲೇಸ್. ಬಂದು ಸ್ಪಿರಿಚುವಲ್ಲಿ ಐ ಥಿಂಕ್ ಯು ಕ್ಯಾನ್ ಕನೆಕ್ಟ್ ವಿತ್ ಗಾಡ್. ಸೊ ದೇವ್ರ ಹತ್ರ ಕನೆಕ್ಟ್ ಆಗ್ಬೋದು. ಯು ಡೂ ದಟ್ ಮೆಡಿಟೇಷನ್. ಸೊ ಇಟ್ಸ್ ಇಟ್ಸ್ ಎ ವಂಡರ್ಫುಲ್ ಪ್ಲೇಸ್. ಯು ಕಮ್ ಅಂಡ್ ವಿಸಿಟ್ ದಿಸ್ ಪ್ಲೇಸ್. ಸೊ ಇಟ್ಸ್ ಗೋಡ್ ಬಿ ಅ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.